ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಿದ್ದೀನಿ. ಇವತ್ತು ನನ್ನ ಮೂರನೇ ಮಗನ ಬರ್ಡೇ, ಅಂದರೆ ನನ್ನ ತಂಗಿಯ ಎರಡನೇ ಮಗನ ಬರ್ಡೇ ಫಂಕ್ಷನ್ ಇದೆ. ಸೊ ಹೇಗೆ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡ್ತಾ ಇರಿ. ಇದು ಬೇಬಿಕಾರ್ನ್ ಮಂಚೂರಿ, ಬರೋಷ್ಟರೊಳಗೆಲ್ಲ ತಣ್ಣಗಾಗ್ಬಿಡುತ್ತೆ ಅಂತೇಳಿ ಕವರ್ ಮಾಡಿದರೆ ಅದು ಸೈಡ್ ಓಪನ್ ಮಾಡಿದ್ದೀನಿ ನಾನು. ಸೊ ಊಟಕ್ಕೆ ಅಂತ ಹೇಳಿ ಡಿನ್ನರ್ ಇತ್ತು, ಈವ್ನಿಂಗ್ ಮಾಡಿದ್ವಿ. ಸೊ ಸಂಜೆ ಸೊ ಪಲಾವ್ ಮತ್ತು ವೆಜಿಟೇಬಲ್ ಪಲಾವ್ ಆ್ಯಂಡ್ ರಾಯ್ತ ಮಾಡಿದರು, ಅದಕ್ಕೆ ಮತ್ತು ಮೊಸರನ್ನ ಮಾಡಿದರು. ಇನ್ನು ಕೇಕ್ ನಾರ್ಮಲಾಗಿರುತ್ತಲ್ವ, ಅದಿತ್ತು. ಸೊ ಮತ್ತು ಮನೇಲಿ ಒಂದು ಸ್ವೀಟ್ ಮಾಡಿದರು ಪ್ರಸಾದಕ್ಕೆ, ದೇವ್ರ ಪ್ರಸಾದಕ್ಕೆ. ಸೊ ಅದು ಕೂಡ ಇತ್ತು. ಇಷ್ಟು ನಾಲ್ಕು ಐಟಮ್ ಇತ್ತು. ಮನೇಲಿ ಪೂಜೆ ಕೂಡ ಮಾಡಿದ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಈ ಕನ್ನಡತಿಗೆ ಸಪೋರ್ಟ್ ಮಾಡಿ. ಪೂಜೆ ಎಲ್ಲ ಮಾಡಿಸಿದ್ವಿ, ಅದು ಏನೇನು ಪೂಜೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲಿ ಒಂದು ಪೂಜೆ ಮಾಡಿಸೋಣ ಅಂತೇಳಿ ಪುಣ್ಯ ಮಾಡಿಸಿದ್ರು, ಮತ್ತು ಪಾರಾಯಣ ಅಂತ ಮಾಡಿಸ್ತೀವಿ ನಾವು, ಅದನ್ನು ಕೂಡ ಮಾಡಿಸಿದ್ವಿ. ಅಲ್ಲಿ ಕತೆ ಎಲ್ಲ ಹೇಳಿ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರೆ. ಸೊ ಬರ್ಡೇ ಇತ್ತಲ್ವ, ಮನೇಲೂ ಒಂದು ಪೂಜೆ ಆದಂಗೆ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಇದು ಮಾಡ್ತಿದ್ರು. ಅವಳಂತೂ ಅಲ್ಲಿ ಇಲ್ಲಿ ಹೋಗ್ತಿದ್ಲು. ಸೊ ಪೂಜೆ ಟೈಮ್ ಅಲ್ವಾ, ಸೊ ಅವಳಿಗೂ ಗೊತ್ತಾಗಲ್ಲ ಏನಾದರೂ ಇದು ಮಾಡಿಬಿಟ್ರೆ ಅಂಥೇಳಿ ಅವಳನ್ನು ಬಿಟ್ಬಿಟ್ಟು ಬರೋಕ್ಕೆ ಅಂತ ಜೀವನ ಹೋದ. ಸೊ ಪೂಜೆದು ಐಟಮ್ ಎಲ್ಲ ಇತ್ತಲ್ವ, ಸೊ ಪೂಜೆ ಅಂದರೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಶೇರ್ ಮಾಡ್ತಿದ್ದೀನಿ ನೋಡಿ ಹೇಗಿರುತ್ತೆ ಪೂಜೆ ಅನ್ನೋದೆಲ್ಲ. ಸಂಪೂರ್ಣ ಅನುಗ್ರಹ ಪರಪ್ರಾಪ್ತ್ಯರ್ಥಂ ಅಸ್ಮಿನ್ ದಿನೇ ಯಜಮಾನಸ್ಯ ಗೃಹೇ ಶುದ್ಧ್ಯರ್ಥಂ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಚಂಡಿಕಾ 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 ದುರ್ಗಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಪರಪ್ರಾಪ್ತ್ಯರ್ಥೆ ಸಪ್ತಶತೀ ಪಾರಾಯಣಂಗತ್ವೇನ ಶಾಂತ್ಯರ್ಥಂ ಪುಷ್ಟ್ಯರ್ಥಂ ಶುದ್ಧ್ಯರ್ಥಂ ಅಭ್ಯುದಯಾರ್ಥಂಚ ಹೇ ವಿಬ್ರಾಹ್ಮಣೆ ಸಹ ಸ್ವಸ್ತಿ ಪುಣ್ಯಾಹವಾಚರಣಾಖ್ಯಂ ಆಚಾರ್ಯಮುಖೇನ ಕರ್ಮ ಕರಿಷ್ಯೆ ಯಜಮಾನಮುದ್ದಿಶ್ಯ ಕರ್ಮ ಕರಿಷ್ಯೆ ಬರಕೈ ಕಾಕೋಣ ಆಚಾರ್ಯಮುಖೇನ ಕರ್ಮ ಕರಿಷ್ಯೆ ಕರ್ಮಕಾರಯಿಷ್ಯೆ ಓಂ ಆಗಮಾರ್ಥಂ ತು ದೇವಾನಂ ನಮಸ್ತೆ ಅಸ್ತು ಲಂಬೋದರ ಏಕದಂತಾಯ ವಿಘ್ನನಾಶಿನಿ ಶಿವಸುತಾಯ. ಸೊ ಸಿಂಪಲ್ ಪೂಜೆ ಅಂದರೆ ಪುಣ್ಯ ಅಂದರೆ ಪೂಜೆ ಮಾಡ್ತಾರೆ ನಾರ್ಮಲಾಗಿ, ಪಾರಾಯಣ ಅಂದರೆ ಕತೆ ಓದೋ ಥರ ಮಾಡ್ತಾರೆ. ಒಂದು 2 hours ಟು 1.5 hours ಆಗುತ್ತೆ. ಸೊ ನಾರ್ಮಲ್ ಪೂಜೆ ಮಾಡಿಸಿದ್ವಿ, ಏನು ಗ್ರ್ಯಾಂಡ್ ಪೂಜೆ ಥರ ಏನು ಮಾಡಿಸಿರಲಿಲ್ಲ. ಸೊ ಅವ್ನ ಬರ್ಡೇಗೂ ಕೂಡ ಕುಶಾಗ್ರನ್ ಬರ್ಡೇ, ಅವ್ನ ಬರ್ಡೇಗೂ ಬರ್ಡೇ ದಿನ ಪೂಜೆ ಮಾಡ್ದಂಗೂ ಆಗುತ್ತೆ ಅಂತೇಳಿ ಈ ಥರ ಎಲ್ಲ ನಾರ್ಮಲಾಗಿ ಒಂದು ಪೂಜೆ ಮಾಡ್ಸೋಣ ಅಂತಲೂ ಮಾಡಿಸಿದ್ವಿ. ನಾವು ಎಲ್ಲ ಹೋಗಿದ್ವಿ, ತುಂಬ ಗೆಸ್ಟ್ ಕೂಡ ಬಂದಿದ್ದರು. ಅವ್ರದ್ದು ಎಲ್ಲ ಮುಂದೆ ವೀಡಿಯೋ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ, ಹೇಗೆ ಏನು ಇರುತ್ತೆ ಅನ್ನೋದನ್ನು ನೋಡ್ತಾ ಇರಿ ಸ್ಕಿಪ್ ಮಾಡ್ದಂಗೆ. ಹಾಗೆ ಈ ಕನ್ನಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಆಮೇಲೆ ನಾವೆಲ್ಲ ಪೂಜೆಗೆ ಕೂತ್ಕೊಂಡ್ವಿ ಎಲ್ಲರೂ ಒಟ್ಟಿಗೆ. ನಮ್ಮಮ್ಮ ಸೀರೆಸ್ ಎರ್ಗ ಹಾಕೊಂಡಿದ್ರು, ಆಮೇಲೆ ಹೆಂಗೆಂಗೆ ಮಾಡ್ತಾಳೆ ಅಂತ ಏನೋ ಹೇಳಿಬಿಟ್ಟಿದ್ದಾರೆ ಯಾರೋ. ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ಮಾಡಿಕೊಂಡು ಎಲ್ಲ ಸೆರ್ಗ ಹಾಕೋತಿದ್ದವ್ರು ರಿಟರ್ನ್ ತೆಗೆದ್ರು, ಅವ್ರು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ಏನೋ ಹೇಳಿದ್ರು ಸರಿ ಅಂತೇಳಿ. ಪೂಜೆ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಬೇಕು ಅಂದರೆ ಪ್ರಸಾದ ಎಲ್ಲ ತೊಗೋಬೇಕು ಅಂತ, ಎಷ್ಟು ಬರೋಕ್ಕಿಂತ ಮುಂಚೆ ಎಲ್ಲ ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಬೇಗನೆ ಪೂಜೆ ಇಟ್ಕೊಂಡಿದ್ವಿ 6:30 ಹಾಗೆ, 6:30 ಹಾಗೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ 8:00 ಅಂತ ಹೇಳಿದ್ರು, 8:30 ಆಯಿತು. ಓಕೆ. ಸೊ ಡೆಕೋರೇಷನ್ ಅಂತ ಏನು ಮಾಡಿದ್ರು, ನಾರ್ಮಲಾಗಿ ಒಂದು ಬೆಲೂನ್ ಬೇಕು ಅಂತಿದ್ದಕ್ಕೆ ಈ ಥರ ನಾರ್ಮಲಾಗಿ ಮಾಡಿದರು ಡೆಕೋರೇಷನ್ಸ್ ಅಂತ ಎಲ್ಲ ಅಂದರೆ. ಸೊ ಈ ಥರ ನಾರ್ಮಲಾಗಿ ಲಾಸ್ಟಲ್ಲಿ ಕತೆ ಎಲ್ಲ ಓದಿ ಮಂಗಳಾರತಿ ಮಾಡಿದ್ರು. ಅವಾಗೆಲ್ಲರೂ ಕೂಡ ಮಂಗಳಾರತಿನ ತೊಗೊಳಕ್ಕೆ ಅಷ್ಟೊತ್ತಲ್ಲಿ ಗೆಸ್ಟ್ ಬಂದುಬಿಟ್ಟಿದ್ರು ಆಲ್ರೆಡಿ. ಸೊ ಅಮ್ಮಂಗೆ ಬಾಗಿನ ಕೊಡೋದಿರುತ್ತೆ ಈ ಟೈಮಲ್ಲಿ. ಸೊ ಅದು ಸ್ವಲ್ಪ ಇದು ನಡೀತು ಅವ್ರಿಗೆ, ಇವ್ರು ಬಾಗಿನ ಕೊಡಬೇಕು ಈ ಟೈಮ್. ಪೂಜೆ ಏನಾದರೂ ಮಾಡಿದ್ರೆ ಅದೇನಂತ ಅಷ್ಟು ಗೊತ್ತಿಲ್ಲ. ಆಮೇಲೆ ಕ್ಲೀನಾಗಿ ಅವ್ರದ್ದೆಲ್ಲ ಕಾಲೆಲ್ಲ ತೊಳೆದು ಕೈಯೆಲ್ಲ ಮಾಡಿ ನೀರಲ್ಲಿ ಅವ್ರು ಕೊಟ್ಟಿದ್ರಲ್ಲಿ ಅವ್ರು ಏನು ಹೇಳ್ತಾರೆ ಆ ಥರ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇದು ಮಾಡಿ ಬಾಗಿನ ಕೊಡೋದು ಅಂತ ಹೇಳ್ತೀವಿ ನಾವು. ಇದೇ ಥರ ಅವ್ರು ಹೇಳ್ದಾಗೆ ಅವ್ರು ಹೇಳ್ತಿರ್ತಾರೆ ಪುರೋಹಿತರುಗಳು, ನಾವು ಆ ಥರ ಫಾಲೋ ಮಾಡಬೇಕಾಗತ್ತೆ ನಮ್ಮ ಇದರಲ್ಲಿ. ಸೊ ಆಮೇಲೆ ಹೂವೆಲ್ಲ ಇಟ್ಬಿಟ್ಟು ಸೇಮ್ ಇರುತ್ತೆ, ಬಟ್ ಅವ್ರು ಹೇಳಿದ ಟೈಮಿಗೆ ನಾವು ಮಾಡೋದಿರುತ್ತೆ. ಆಮೇಲೆ ಬಾಗಿನ ಎಲ್ಲ ಕೊಟ್ಟು ಎಲ್ಲ ಮಾಡಿ ನೆಕ್ಸ್ಟ್ ಏನಿದೆ ಅಂತ ನೋಡ್ತಿದ್ದೀವಿ.
ಏ ನಗರ ನಗರ ಮಾತಾಡ್ತೇನೆ ನಾನು ಇದ್ರ ವಿವಾಹ ಅವ್ರ ಕೈ ಅಕ್ಷರ ಕಾಪಾಡು ಎಲ್ಲರೂ ನಮಸ್ಕಾರ ಮಾಡಿ ಸೊ ಆಮೇಲೆ ನೀವು ಮಂಗಳಾರತಿ ಮಾಡಿ ದೇವರಿಗೆ ಅಂತ ಹೇಳಿದ್ರು. ಸೊ ನಾವು ಹಾಡೇನು ಬರಲ್ಲ ಅಂತೇಳಿ ಆಮೇಲೆ ಹೆಂಗೆಂಗೋ ಐಗಿರಿ ನಂದಿನಿ ನಾನೇ ಹೇಳಿದೆ, ಸ್ವಲ್ಪ ಅವ್ರು ಸ್ಟಾರ್ಟ್ ಮಾಡಿದ್ರು ಪುರೋಹಿತರು. ಸೊ ಹಾಡು ಕೂಡ ಹಾಡಿ ದೇವರಿಗೆ ಆರತಿ ಮಾಡಿದ್ವಿ. ಆಮೇಲೆ ಎಲ್ಲ ಒಬ್ಬೊಬ್ಬರು ಮನೇಲಿ ಆರತಿ ಕೂಡ ಮಾಡಿಸಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋದೆಲ್ಲ ಮಾಡ್ತಾರಲ್ವ, ಸೊ ಅವನಿಗೂ ಕೂಡ ಆರತಿ ಮಾಡಿದ್ರು. ಈ ಕಡೆ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆದ. ಸೊ ಕೇಕ್ ಹ್ಯಾಪಿ ಬರ್ಡೇ ಕುಶಾಗ್ರ ಹೆಬ್ಬಾರ್ ಅಂತೇಳಿ ಅವ್ರ ಹೆಸರು, ಹೆಬ್ಬಾರ್ ಫ್ಯಾಮಿಲಿ ನೇಮು, ಅವನ ಹೆಸರು ಕುಶಾಗ್ರ. ಸೊ ಕ್ಯಾಂಡಲ್ ಕೊಟ್ಟಿರಲಿಲ್ಲ ಅವರು, ಇವ್ರು ನೋಡ್ಕೊಂಡಿರಲಿಲ್ಲ. ಮತ್ತು ಕ್ಯಾಂಡಲ್ ತರಕ್ಕೆ ಅಂತ ಹೋದರು, ಕ್ಯಾಂಡಲ್ ತೊಗೊಂಬಂದ್ರೆ ಮುಂಚೆ ಕೊಡ್ತಾಯಿದ್ರು, ಈಗ ಏನೋ ಕೊಡ್ತಾಯಿಲ್ಲ ಗೊತ್ತಿಲ್ಲ. ಸೊ ಆಮೇಲೆ ಕೇಕು ಕೂಡ ರೆಡಿ ಆಯಿತು, ಬರ್ಡೇ ಬಾಯ್ ಕೂಡ ರೆಡಿ ಆದ. ಅಯ್ಯ ಹಾಕೋ, ಏನಾಗಲ್ಲ. ಚಿಯಾ 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 ಬೇಬು ಚಿಯಾ. ಆಮೇಲೆ ನಾರ್ಮಲಾಗಿ ಗೊತ್ತಿದೆಯಲ್ವ, ಎಲ್ಲರಿಗೂ ಕೇಕ್ ತಿನ್ಸೋ ಪ್ರೋಗ್ರಾಮ್ ನಡೀತು. ಅವರು ಇವರು ನಾವು ನಮ್ಮ ಮನೆಯವರು ಅವ್ರಿಗೆಲ್ಲರಿಗೂ ಕೂಡ ಅವ್ರು ಯಾರಿಗೆ ಬೇಕು ಅವ್ರಿಗೆಲ್ಲ ಕೊಟ್ಕೊಂಡು ಕೇಕ್ ಇದು ಮಾಡಿದ್ದೆಲ್ಲ ಮಾಡಿ ಇದಾಯಿತು. ಕೇಕು ಕೂಡ ಕಟ್ ಮಾಡಾಯಿತು. ಇವಾಗ ನೆಕ್ಸ್ಟ್ ಊಟದ ಟೈಮ್. ಸೊ ನನಗೆ ಅವನು ಕೇಕೇ ತೊಗೊಂಡಿಲ್ಲ, ಬರೀ ಕ್ರೀಮ್ ತೊಗೊಂಡಿದ್ದೆ. ಕೇಕ್ ತೊಗೊಳಂದ್ರೆ ಕೇಕೇ ಸಿಗ್ತಾಯಿಲ್ಲ, ಕ್ರೀಮ್ ಇದೆ ಅಂತ ಅದನ್ನೇ ಆಮೇಲೆ ಲಾಸ್ಟಿಗೆ ಅದನ್ನೇ ತಿಂದ್ಬಿಟ್ಟು ಅದನ್ನು ಅವನಿಗೆ ವಾಪಸ್ ಕೊಟ್ಟು ಅವನಿಗೂ ತಿನ್ನಿಸ್ಬಿಟ್ಟು ನಾನು ಈ ಕಡೆ ಬಂದೆ. ಸೊ ಸರಿ, ಅವನು ಅವ್ರ ತಾತಂಗೆ ತಿನ್ಸೋಕೆ ಹೋದ. ಅದಾದಮೇಲೆ ಎಲ್ಲರೂ ಅದೆಲ್ಲ ಶಿಫ್ಟ್ ಮಾಡಿ ಗೆಸ್ಟ್ ಎಲ್ಲ ಬಂದಿದ್ರು. ಅಷ್ಟರೊಳಗೆ ತುಂಬ ಜನ ಏನಿರಲಿಲ್ಲ, ನಾರ್ಮಲಾಗಿ 125-130 ಪೀಪಲ್ಸ್ ಇದ್ವಿ ಅಷ್ಟೇ, ಮಕ್ಕಳು ಎಲ್ಲ ಸೇರಿ. ಸೊ ಆಮೇಲೆ ಇದಾದಮೇಲೆ ಊಟ ಇದು ಮಾಡೋಣ ಅಂತೇಳ್ಬಿಟ್ಟು ಎಲ್ಲರಿಗೂ ಊಟ ಹಾಕ್ಕೊಡೋಕ್ಕೆ ಅಂತ ಬಂದ್ವಿ. ಊಟ ಏನಿಲ್ಲ, ಪಲಾವ್ ಮತ್ತು ಮೊಸರನ್ನ ಮತ್ತು ಚಿಲ್ಲಿ, ಸಾರಿ ಗೋಬಿ ಅಲ್ಲ, ಅದು ಏನಪ್ಪ, ಬೇಬಿ ಕಾರ್ನ್ ಮಂಚೂರಿ ಮತ್ತು ವೆಜಿಟೇಬಲ್ ಪಲಾವ್ಗೆ ರಾಯ್ತ ಮಾಡಿಸಿದ್ರು, ಮೊಸರನ್ನ ಮತ್ತು ಅಷ್ಟೇ. ಅದು ಚೆನ್ನಾಗಿತ್ತು ಗೋಬಿ ಇದಂತೂ, ಕಾರ್ನ್ ಮಂಚೂರಿ ಅಂತೂ ತುಂಬ ಚೆನ್ನಾಗಿತ್ತು, ಬೇಬಿ ಕಾರ್ನ್ ಮಂಚೂರಿ. ಆಮೇಲೆ ಎಲ್ಲರೂ ನೋಡ್ತಿದ್ರು, ಯೂಟ್ಯೂಬಾ ಯೂಟ್ಯೂಬಾ ಅಂತ ಕೇಳ್ತಾರೆ ಎಲ್ಲರೂ, ಏನೋ ಒಂಥರ ಫೀಲ್ ಆಗುತ್ತೆ. ಮನೇಲೇ ಒಂದು ಪ್ರಸಾದ ಕೂಡ ಮಾಡಿದರು. ಸೊ ಅದನ್ನು ಕೂಡ ತಿಂದ್ವಿ. ಇಲ್ಲಿ ನೋಡಿ ಬೇಬಿ ಹೇಗೆ ಕಾಣಿಸ್ತಿದ್ದಾಳೆ. ಆಮೇಲೆ ಎಲ್ಲರಿಗೂ ಊಟ ಕೊಡೋ ಸದ್ಯ ಆಯಿತು, ಎಲ್ಲರೂ ಊಟ ಕೊಟ್ಟು ಮಾಡಿ ಎಲ್ಲರೂ ಊಟ ಮಾಡಿದ್ರು. ಊಟಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಬೇಕಲ್ಲೇ ಕೂತ್ಕೊಂಡ್ರು. ಮೇಲೆ ಕೂರೋರು ಕೂತರು, ಕೆಳಗಡೆ ಕೂರೋರು ಕೂತರು. ಅವಳ ಬೇಬಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಇವತ್ತು. ಅವಳು ಏನು ಗೊತ್ತಾ, ಅವನು ತಿನ್ನೋದನ್ನ ನೋಡಿಕೊಂಡು ಇವಳು ತಿನ್ನಬೇಕಂತ. ಅದು ಒಂದೊಂದೇ ಫಿಂಗರಲ್ಲಿ ಒಂದೊಂದೇ ನೋಡಿ ಹೇಗೆ ತಿಂತಾಳೆ, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಇವತ್ತು. ಆಮೇಲೆ ರಿಟರ್ನ್ ಗಿಫ್ಟ್ ಟೈಮ್, ಗಿಫ್ಟ್ಸ್ ಎಲ್ಲ ಕೊಟ್ಟರು. ಕೊಟ್ಟಾದಮೇಲೆ ರಿಟರ್ನ್ ಗಿಫ್ಟ್ಸ್ ಅಂತೇಳಿ ಸ್ವಲ್ಪ ಮಕ್ಕಳಿದ್ವಲ್ವ, ಮಕ್ಕಳಿಗೆಲ್ಲ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ಅವ್ರಿಗೆ ಶೇರ್ ಅವ್ರಗಳಿಗೆ ಕೊಟ್ಟು ಎಲ್ಲ ಆಯಿತು. ಅದಾದಮೇಲೆ ಲೇಡೀಸ್ ಎಲ್ಲ ಬಂದಿದ್ರಲ್ವ, ಅವ್ರಿಗೆ ಹಣ್ಣು ಬಾಗಿನ ಅಂತಾರೆ, ಇಲ್ಲ ಕುಂಕುಮ ಕೊಡೋದು ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು, ಯಾರ್ಯಾರು ತೊಗೋತಾರೆ ಅವ್ರಿಗೆ ಕುಂಕುಮ ಜೊತೆ ಕೊಟ್ಟು, ಇನ್ನು ಯಾರ್ಯಾರು ತೊಗೊಳ್ಳಲ್ಲ ಅವ್ರಿಗೆ ಹಾಗೇ ನಾರ್ಮಲಾಗಿ ಹಣ್ಣು ಮತ್ತು ಇದನ್ನು ಕೊಡ್ತೀವಿ ನಾವು. ಯಾರ್ಯಾರು ಬರಲಿ, ನಾರ್ಮಲ್ ಟೈಮಲ್ಲಿ ಬರಲಿ, ಅದು ಇದ್ರ ಟೈಮಲ್ಲಿ ಬರಲಿ, ನಮ್ದು ಅದೊಂದು ಪದ್ಧತಿ ಇದೆ. ಸೊ ಈ ಇದಿಲ್ಲ ಅಂದವ್ರಿಗೆಲ್ಲ ಹಾಗೆ ನಾರ್ಮಲಾಗಿ ಕುಂಕುಮ ತೊಗೊಳ್ದೇ ಅವ್ರಿಗೆ ಕೊಡ್ತೀವಿ. ಅವ್ಳು ಬೇಬಿ ಜೊತೆ ನಾನು ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಮುತ್ಕೊಡು ಮುತ್ಕೊಡು ಒಂದು ಉಮ್ಮಮ್ಮ, ಬೇಗ ಪ್ಲೀಸ್, ಬೇಬಿ ಕರ್ಕೊಂಡು ಹೋಗ್ತೀನಿ, ಬೇಬಿ ಹತ್ರ ಕರ್ಕೊಂಡು ಹೋಗ್ತೀನಿ, ಕೊಡು ಬೇಗ, ಅಲ್ಲಿದೆ ಬೇಬಿ, ಅಲ್ಲಿ ಅಲ್ಲಿದೆ, ಕೊಡು ಬೇಗ, ಕೊಡಲ್ಲ ನಿನ್ನ. ಬ್ಯಾಡ್ ಗೋಲ್ ಬ್ಯಾಡ್ ಗೋಲ್. ಯಾರಿದ್ದು ಯಾರಿದ್ದು ಅಪ್ಪಪ್ಪ, ಯಾರಿದ್ದು ಅಪ್ಪಪ್ಪ, ಯಾರು ಚಿನ್ನಿ, ಯಾರು ಚಿನ್ನಿ, ಅದು ಚಿನ್ನಿ, ಯಾರದ್ದು ಅಪ್ಪಪ್ಪ, ನಾನು 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 ಆಂಟಿ ಆಂಟಿ, ಅವಳು ಅಮ್ಮ, ಅದು ಅದು ತಾತನ ಹಿಂದೆ ಅಪ್ಪಪ್ಪ, ಯಾರದು ಪಾಪ.
ಬೇಬಿ ಜೊತೆ ಅವಳಿಗೆ ಮೂಡಿದಾಗ ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಟೈಮ್ ಅಂತೇಳಿ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಸೊ ನಮ್ಮ ಮನೇಲಿ ಸ್ವಲ್ಪ ಕೂಲ್ಡ್ ಆಗಿಬಿಟ್ಟಿತ್ತು ಅವ್ರಿಗೆ. ಓಕೆ ಆಮೇಲೆ ಸ್ವಲ್ಪನೇ ತಿಂದರು ಓಕೆ ಅಂಥೇಳಿ. ಸೊ ಆಮೇಲೆ ಎಲ್ಲ ಕೂತ್ಕೊಂಡ್ವಿ ಊಟಕ್ಕೆ, ಊಟ ಎಲ್ಲ ಮಗಿಸಿ ಅವಳು ಹೋಗ್ತೀನಿ ಅಂತ ಹೋದಲು. ಸರಿ ನಾವೆಲ್ಲ ಊಟ ಕೂತ್ಕೊಂಡ್ವಿ, ಅಪ್ಪ ಅಮ್ಮ ನಾವು ನನ್ನ ಹಸ್ಬೆಂಡು ಎಲ್ಲ. ಸೊ ಊಟ ಮುಗಿಸ್ಕೊಂಡು ನಾರ್ಮಲಾಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫ್ರೀ ಆದ್ವಿ. ಅವಳು ಎಲ್ಲರ ಜೊತೆನೂ ಅಷ್ಟು ಒಪ್ಕೊಳ್ಳಲ್ಲ, ಇವ್ರ ಮನೇಲಿ ಮಾತ್ರ ಅವಳು ಅಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾಳೆ. ಆಮೇಲೆ ಇಲ್ಲಿ ಬಂದರೆ ಇವ್ರುಗಳ್ದು ನೋಡಿ ಗಿಫ್ಟ್ಸ್ ಎಲ್ಲ ಬಂದಿತ್ತಲ್ಲ ಅದೆಲ್ಲ ಮಂಚದ ಮೇಲೆ ಹಾಕ್ಕೊಂಡು ಮಕ್ಕಳನ್ನೆಲ್ಲ ಕೂತ್ಕೊಂಡು ಆ ಮಗು ಆಡ್ತಿತ್ತು. ಇವಳು ಆ ಪಾಪನ ಅವಳೇ ಪಾಪು, ಆ ಮಗುಗೆ ಬೇಬಿ ಬೇಬಿ ಪಾಪು ಪಾಪು ಅಂತಾಳೆ. ಚೆನ್ನಾಗಿ ಅಂತಾಳೆ ಅಂದರೆ ಅವಳೇ ಒಂದು ಮಗು, ಅವಳು ಇನ್ನೊಂದು ಮಗುಗೆ ಪಾಪು ಪಾಪು ಅಂತಾಳೆ. ಆಮೇಲೆ ಕ್ಲೀನಾಗಿ ಆ ಮಗುಗೆಲ್ಲ ಏಟ್ ಮಾಡಿಬಿಡ್ತಾಳೆ ಅಂತೇಳಿ ಸ್ವಲ್ಪ ಅಲ್ಲೇ ಕೂತ್ಕೊಂಡು ನೋಡ್ಕೋತಿದ್ವಿ. ಅವರಮ್ಮನೂ ಇದ್ದರು. ಆಮೇಲೆ ಅವಳು ಕೂಡ ಹೋದಲು. ಸೊ ನೋಡಿನ್ನು ಕೊಟ್ಟು ಅರ್ಧ ಗಂಟೆ ಆಗೋಗಿಲ್ಲ, ಎಲ್ಲನ ಬಿಸ್ಕೊಂಡು ಹೆಂಗೆ ಕೂತ್ಕೊಂಡವ್ರಿ, ಏನು ಉಳಿದಿಲ್ಲ ಅಲ್ಲ ಫಿನಿಶ್. ಏನೋ ಕುಶ ಯಾವ್ದು ಇಷ್ಟ ಆಯ್ತು? ಕಾರ್ ಇಷ್ಟ ಆಯ್ತಾ? ಚೆನ್ನಾಗಿದೆಲ್ಲ ಸೊ ಇದೊಂದು ಗಿಫ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಇದು ಮಾಡಿದೆ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗ್ಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್. ನಾನು ಆಮೇಲೆ ಹೊರಟ್ವಿ, ಹೊರಟ ಮೇಲೆ ಕುಂಕುಮ ತೊಗೊಂಡು ಹೋಗ್ಬೇಕು, ನಮಗೂ ಕೊಡಬೇಕಲ್ವ. ಸೊ ನಾನು ಸ್ಯಾರಿ ಚೇಂಜ್ ಮಾಡಿದೆ ನೈಟ್ ಹೋಗೋದಲ್ವ ಅಂಥೇಳಿ. ಸೊ ಇದಾದಮೇಲೆ ನಾನು ಕುಂಕುಮ ಎಲ್ಲ ತೊಗೊಂಡು ಎಲ್ಲ ಮಾಡಿ ಹೊರಟ್ವಿ ನಾವು ಕೂಡ. ನಾವು ಹೊರಟಾಗ 10:00 ಆಗಿಬಿಟ್ಟಿತ್ತು. 10:30 ಆಗಿತ್ತು, ಮನೆಗೆ ಬಂದಾಗ 11:00 ಆಗಿತ್ತು. ಸೊ ಅದೆಲ್ಲ ಮುಗಿಸಿ ಮನೆಗೆ ಬಂದ್ವಿ. ಸೊ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಎಲ್ಲ ನಗ್ತಾ ಇರಿ, ನಗ್ಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್.